ಹಾಯ್ ಗಾಯ್ಸ್ ವೆಲ್ಕಮ್ ಟು ಎನ್ ಎಸ್ ಕ್ರೀಷಿಯನ್ ಸೆವೆನ್ ಯೂಟ್ಯೂಬ್ ಚಾನಲ್ ಗೈಸ್ ನನ್ನ ಸಾಗರ್ ಇಟ್ಸ್ ಗೌಡ ಗಾಯ್ಸ್ ಈ ಒಂದು ವಿಡದಲ್ಲಿ ನಾನು ನಿಮಗೆ ಇಂತಿಕೊಡ್ತೀನಂದ್ರೆ ನಿಮ್ಮ ಒಂದು ಮೊಬೈಲ್ನ ಚಾರ್ಜಿಂಗಿಗೆ ಪಿನ್ ಮಾಡಿದ್ರೆ ಅಂತ ಅಂದರೆ ಆ ಒಂದು ಮೊಬೈಲ್ನಲ್ಲಿರುವಂತಹ ಡಿಫಾಲ್ಟ್ ಆನಿಮೇಷನ್ ಎಫೆಕ್ಟ್ ಏನಾಗುತ್ತೆ ಅಂದರೆ ನಿಮಗೆ ಶೋ ಆಗುತ್ತೆ ಬಟ್ ನಾನು ಹೇಳ್ಕೊಡುವಂಥ ಟ್ರಿಕ್ನ ನೀವು ಫಾಲೋ ಮಾಡಿದ್ರೆ ಅಂದರೆ ನಿಮ್ಮ ನಿಮ್ಮತ್ತೆ ನಿಮಗೆ ಗೊತ್ತಿಲ್ಲದೆ ಇರುವಂಥ ಆನಿಮೇಷನ್ ಎಫೆಕ್ಟ್ಗಳೆಲ್ಲ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಚಾರ್ಜಿಗೆ ಪಿನ್ ಮಾಡಿದ ಕ್ಷಣ ಬರುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ನಾನು ಸ್ಟೈಲಿಶ್ ಸ್ಟೈಲಿಶ್ ಆನಿಮೇಷನ್ ಎಫೆಕ್ಟ್ಸ್ಗಳನ್ನೆಲ್ಲ ನಿಮಗೆ ತೋರಿಸ್ತಿದ್ದೀನಿ ಇದೇ ರೀತಿ ನೀವು ಕೂಡ ಏನು ಮಾಡ್ಕೊಬೋದು ಅಂತ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಆನಿಮೇಷನ್ ಎಫೆಕ್ಟ್ಗಳನ್ನ ನಿಮ್ಮ ಒಂದು ಮೊಬೈಲ್ ಚಾರ್ಜ್ಗೆ ಪಿನ್ ಮಾಡಿದ ತಕ್ಷಣ ಬರೋ ರೀತಿ ನೀವು ಮಾಡ್ಕೊಬೋದು ಇದಕ್ಕೆ ಒಂದು ಅಪ್ಲಿಕೇಶನ್ ಬೇಕಾಗತ್ತೆ ಈ ಒಂದು ಅಪ್ಲಿಕೇಶನ್ ಯಾವುದು ಮತ್ತು ಇದನ್ನು ನೀವು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವಿಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬಂದುಬಿಟ್ಟು ನಾನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಆಪ್ ಲಿಂಕ್ ಅಂತ ಇರುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಗೂಗಲ್ ಕ್ರೋಮ್ ಓಪನ್ ಆಗುತ್ತೆ ಓಪನ್ ಆಗಿದ ನಂತರ ಅಲ್ಲಿ ವೆಬ್ಸೈಟ್ ಇರುತ್ತೆ ನೋಡಿ ಎನ್ ಎಸ್ ಕ್ರಿಯೇಷನ್ ಸೆವೆನ್ ಅಂತ ಆ ಒಂದು ವೆಬ್ಸೈಟ್ ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆಗಿದ ನಂತರ ಸ್ಕ್ರಾಲ್ ಮಾಡಬೇಕಾಗುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ ದಿನನೇ ನೋಡ್ತಿದ್ರೆ ಅಂದರೆ ಈ ಒಂದು ತಮ್ನಲ್ಲಿ ಇರುವಂತ ತಮ್ಮನೇ ಇರುತ್ತೆ ಗೊತ್ತಾಗ್ಬಿಡುತ್ತೆ ಬಟ್ ವಿಡಿಯೋ ಅಪ್ಲೋಡ್ ಮಾಡೋ ದಿನ ನೋಡ್ತಿಲ್ಲ ಬೇರೆ ದಿನ ನೋಡ್ತಿದ್ರೆ ಅಂದ್ರೆ ಇಲ್ಲಿ ಸ್ಕ್ರಾಲ್ ಮಾಡಿ ಬಟೋವರೆಗೂ ನೋಡಿ ಬಟೋಮಲ್ಲೂ ಕೂಡ ನಿಮಗೆ ಸಿಕ್ಕಿಲ್ಲ ಅಂದರೆ ತುಂಬಾ ಅಂದರೆ ತುಂಬಾನೇ ಸಿಂಪಲ್ ಯಾವ ರೀತಿ ಹುಡ್ಕೊಳ್ಳೋದಂದ್ರೆ ನವೆಂಬರ್ ಏಯ್ಟ್ ಅಲ್ವಾ ನಾನು ವಿಡಿಯೋ ಪಬ್ಲಿಷ್ ಮಾಡಿರುವಂತದ್ದು ಇಲ್ಲಿ ಎನ್ ಏಯ್ಟ್ ಅಂತ ಇರುತ್ತೆ ಈ ಆಪ್ಷನ್ ಇರುತ್ತಲ್ಲ ಅಲ್ಲಿ ಮಾಡಬೇಕಾಗುತ್ತೆ ಮಾಡಿಕೊಂಡು ಜಸ್ಟ್ ವಿ ಏಟ್ ಅಂತ ಟೈಪ್ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ಬೊಡೋಮಲ್ಲಿ ನಿಮಗೆ ಸರ್ಚ್ ಅಂತ ಇರುತ್ತಲ್ಲ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಇದು ಎಷ್ಟು ವರ್ಷದ ಹಳೆ ಪೋಸ್ಟ್ ಆದ್ರೂ ಕೂಡ ನಿಮ್ಗೆ ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗಲ್ಲೇ ಬರುತ್ತೆ ನವೆಂಬರ್ ನಾನು ಪಬ್ಲಿಷ್ ಮಾಡಿರುವಂಥ ಎರಡು ಆರ್ಟಿಕಲ್ ನಿಮಗೆ ಶೋ ಆಗುತ್ತೆ ಫಸ್ಟ್ ಒನ್ ಅಲ್ಲೇ ಇರುತ್ತೆ ನೀವೇನು ಮಾಡಬೇಕಾಗತ್ತೆ ಅಂತಂದ್ರೆ ಈ ಒಂದು ಆರ್ಟಿಕಲ್ ಮೇಲೆ ಟಾಪ್ ಮಾಡಿದ್ರೆ ಅಂದ್ರೆ ಸ್ಕ್ರಾಲ್ ಮಾಡಬೇಕಾಗುತ್ತೆ ಬೋಡೋಮರ್ಗು ಕೂಡ ನೋಡಿಕೊಂಡು ನಂತರ ಡೌನ್ಲೋಡ್ ಪ್ಲೇ ಪ್ಲೇಸ್ಟೋರ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರಿಂದ ನೆಕ್ಸ್ಟ್ ಪೇಜಿಗೆ ರಿಡೈರೆಕ್ಟ್ ಆಗುತ್ತೆ ನೆಕ್ಸ್ಟ್ ಪೇಜಲ್ಲಿ ಫಿಫ್ಟೀನ್ ಸೆಕೆಂಡ್ ವೈಟ್ ಮಾಡಬೇಕಾಗುತ್ತೆ ಜಸ್ಟ್ ಫಿಫ್ಟೀನ್ ಸೆಕೆಂಡ್ ವೆಯ್ಟ್ ಮಾಡೋದ್ರಿಂದ ರಿಡೈರೆಕ್ಟ್ ಆಗಿ ನಿಮ್ಮ ಒಂದು ಸ್ಟೋರ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಇನ್ಸ್ಟಾಲ್ ಮಾಡಿದ್ರೆ ಜಾಸ್ತಿ ಪರ್ಮಿಷನ್ಸ್ಗಳನ್ನ ಕೇಳೋದಿಲ್ಲ ಸಿಂಪಲ್ ಪರ್ಮಿಷನ್ ಆಗಿರುತ್ತೆ ಅಲೋನಾ ಕೊಟ್ಕೊಬೇಕಾಗುತ್ತೆ ಅಲೋನಾ ಕೊಟ್ಟಿದ್ದ ನಂತರ ನಿಮಗೆ ಇಲ್ಲಿ ಸೆಕೆಂಡ್ ಆಪ್ಷನ್ ಅನಿಮೇಷನ್ ಅಂತ ಇರುತ್ತೆ ಅನಿಮೇಷನ್ ಮೇಲೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಅನಿಮೇಷನ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಟಾಪಲ್ಲಿ ನಿಮಗೆ ಚಾರ್ಜಿಂಗ್ ಸ್ಟೈಲ್ ಅಂತ ಇರುತ್ತೆ ಚಾರ್ಜಿಂಗ್ ಸ್ಟೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಚಾರ್ಜಿಂಗ್ ಸ್ಟೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಅನೇಕ ಅನೇಕ ಡಿಫ್ರೆಂಟ್ ಡಿಫ್ರೆಂಟ್ ಆನಿಮೇಷನ್ ಎಫೆಕ್ಟ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಶೋ ಆಗುತ್ತೆ ಕಾಸ್ಟ್ಲಿ ಮೊಬೈಲ್ನಲ್ಲಿ ಬರುವಂಥ ಚಾರ್ಜಿಂಗ್ ಹೀಗೆ ಪಿನ್ ಮಾಡಿದಾಗ ಬರುವಂಥ ಅನಿಮೇಷನ್ ಎಫೆಕ್ಟ್ಗಳಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಸಿಂಪಲ್ ಮೊಬೈಲ್ನೂ ಕೂಡ ಬರುತ್ತೆ ಮತ್ತೆ ಕಾಸ್ಟ್ಲಿ ಮೊಬೈಲ್ ಇತ್ತಂದ್ರೆ ಅದರಲ್ಲೂ ಕೂಡ ವರ್ಕ್ ಆಗುತ್ತೆ ಬಟ್ ಡಿಫಾಲ್ಟ್ ಏನಿರುತ್ತೋ ಅದೇ ಬರ್ತಾ ಇರುತ್ತೆ ಬಟ್ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿದ್ರಿ ಅಂತಂದರೆ ಸ್ಟೈಲಿಶ್ ಸ್ಟೈಲಿಶ್ ನಿಮಗೆ ಯಾವ ಅನಿಮೇಷನ್ ಎಫೆಕ್ಟ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸೇವ್ ಅಂತ ಇರುತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವ್ಯೂ ಆಡ್ ಅಂತ ಇರುತ್ತೆ ತರ್ಟಿ ಸೆಕೆಂಡ್ ಆಡ್ ಬರುತ್ತೆ ನೀವು ಬೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ನಿಮ್ಗೆ ಅಲ್ಲಿ ಸೇವ್ ಅಂತ ಕೇಳುತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಏನಾಗುತ್ತೆ ಆ ಒಂದು ಅನಿಮೇಷನ್ ಎಫೆಕ್ಟ್ ಆಡ್ ಆಗುತ್ತೆ ಚಾರ್ಜಿಂಗ್ ಪಿನ್ ತಗೊತಾ ಇದ್ದರಲ್ಲಿ ನೀವು ನೋಡುತ್ತಾ ಪ್ಲಗ್ ಇನ್ ಮಾಡಿದ ತಕ್ಷಣ ಏನಾಗುತ್ತೆ ಅನಿಮೇಷನ್ ಎಫೆಕ್ಟ್ ನ ಸೆಟ್ ಮಾಡಿದೀವೋ ಅದೇನಾಗುತ್ತೆ ನಮಗೆ ಇಲ್ಲಿ ಶೋ ಸ್ಟಾರ್ಟಿಂಗ್ ಟೈಮ್ ಈ ರೀತಿ ನಮಗೆ ಆಪ್ಷನ್ಸ್ ತೋರಿಸುತ್ತೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅದನ್ನ ಜಸ್ಟ್ ಟೈಮ್ ಟ್ಯಾಪ್ ಮಾಡಿದ್ರೆ ಅಂದ್ರೆ ರಿಮೂವ್ ಆಗುತ್ತೆ ಇಲ್ಲಿ ನೀವು ಈ ಈ ರೀತಿ ನಮಗೆ ಶೋ ಆಗುತ್ತೆ ಬೇಡ ಆ ಎಫೆಕ್ಟ್ ಬೇಡ ನಮಗೆ ಬೇರೆ ಒಂದು ಅನಿಮೇಷನ್ ನ ಸೆಟ್ ಮಾಡ್ಕೊಬೇಕು ಅಂದ್ರೆ ತುಂಬಾನೇ ಸಿಂಪಲ್ ಅದೇ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಅಂದ್ರೆ ಅನಿಮೇಷನ್ ಮತ್ತೆ ಸೇಮ್ ಚೇಂಜಿಂಗ್ ಸ್ಟೈಲ್ ನಂತರ ಇಲ್ಲಿ ನಿಮಗೆ ಯಾವೊಂದು ಸ್ಟೈಲ್ ಇಷ್ಟ ಆಗುತ್ತೆ ಇದರಲ್ಲಿ ಯಾವ ಈ ರೋಲ್ ಸ್ಕ್ರಾಲ್ ಮಾಡಿದ್ರೆ ಅಂದ್ರೆ ನಿಮಗೆ ಅನೇಕ ಅನಿಮೇಷನ್ ಎಫೆಕ್ಟ್ ಸಿಗುತ್ತೆ ಅಲ್ವಾ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ತರ್ಟಿ ಸೆಕೆಂಡ್ ಆಡ್ ಬರುತ್ತೆ ನೆಕ್ಸ್ಟ್ ಬ್ಯಾಕಿಗೆ ಬರಬೇಕಾದ್ರೆ ಅಪ್ಲಿಕೇಶನ್ ಕ್ಲಿಯರ್ ಮಾಡಿದ್ರು ಕೂಡ ವರ್ಕ್ ಆಗುತ್ತೆ ನೆಕ್ಸ್ಟ್ ಮೊಬೈಲ್ ಲಾಕ್ ಮಾಡಿದರೆ ಮತ್ತೆ ಚಾರ್ಜಿಂಗ್ ಪಿನ್ ಮಾಡಿದ್ವಿ ಇವಾಗ ಏನಾಗುತ್ತೆ ಅಂದ್ರೆ ನಾವು ಸೆಟ್ ಮಾಡಿರುವ ಅನಿಮೇಷನ್ ಎಫೆಕ್ಟ್ ಇಲ್ಲಿ ಶೋ ಆಗ್ತಾ ಇರುತ್ತೆ ಈ ರೀತಿ ನೀವು ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಒಂದು ಡಿಫಾಲ್ಟ್ ಅನಿಮೇಷನ್ ಎಫೆಕ್ಟ್ ಬಿಟ್ಟು ಬೇರೆ ಬೇರೆ ಸ್ಟೈಲಿಷ್ ಆನಿಮೇಷನ್ ಎಫೆಕ್ಟ್ಗಳನ್ನ ನಿಮ್ಮ ಒಂದು ಚಾರ್ಜಿಂಗ್ ಈಗ ಸೆಟ್ ಮಾಡ್ಕೊಬೋದು ಗೈಸ್ ಗೈಝ್ ನಾನಿವಾಗ ನಿಮಗೆ ತಿಳ್ಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗಾಯಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್